ಚಳವಳಿ ಹೋರಾಟಗಳಿಗೆ ಮಾಧ್ಯಮ ರಂಗವೇ ಸ್ಫೂರ್ತಿಯಾಗಿದ್ದು ನ್ಯಾಯದ ಪರ ತಾವು ಎಂದು ಈಗಾಗಲೇ ದೇಶಾದ್ಯಂತ ಪತ್ರಕರ್ತರು ಸಾಬೀತುಪಡಿಸಿದ್ದಾರೆ. ನಿಮಗೆ ಸೌಲಭ್ಯಗಳು ದೊರಕಿಲ್ಲ ಎಂದು ಅಧೀರರಾಗಬೇಡಿ. ಹೋರಾಟದ ಮನೋಭಾವದವರೆಲ್ಲರೂ ನಿಮ್ಮ ಪರ ಇದ್ದೇವೆ ಎಂದು ಜನವಾದಿ ಮಹಿಳಾ ಘಟಕದ ಉಪಾಧ್ಯಕ್ಷೆ ಕೆ ನೀಲಾ ಅಭಿಪ್ರಾಯಪಟ್ಟರು. ಅವರು ದೇವದುರ್ಗ ಪಟ್ಟಣದಲ್ಲಿ ಸೋಮವಾರ ಜರುಗಿದ ತಾಲೂಕು ಮಟ್ಟದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪತ್ರಿಕೆ ಮತ್ತು ಪತ್ರಕರ್ತರ ಪಾತ್ರ ತುಂಬ ಮಹತ್ವದ್ದಾಗಿದೆ. ಪ್ರಕರಣಗಳು ಹಗರಣಗಳು ಬಯಲಿಗೆ ತಂದಾಗ ನ್ಯಾಯ ಕೊಡಿಸುವಲ್ಲಿ ಪತ್ರಕರ್ತರು ಕಾರಣೀಭೂತರಾಗುತ್ತೀರಿ. ನೀವು ಒತ್ತಡಗಳಿಗೆ ಹೆದರದಿರಿ. ಹಾಗೆ ಆಳುವ ಸರ್ಕಾರದ ಪ್ರಭುತ್ವದ ವಿರುದ್ಧ ತಮ್ಮದು ವಿರೋಧ ಪಕ್ಷದಂತಹ ಪಾತ್ರ ಇರುತ್ತದೆ ಎಂದು ಅವರು ಹೇಳಿದರು. ಈಗ ಕಮ್ಮಿ ಮಾಡಿದ್ವಿ. ಈಗ ಆಗೋದೀಗ ಭಾಷಣಕಾರರು ಬರ್ತೀವಷ್ಟೇ. ಅವಾಗಂತೂ ಇಲ್ಲಿ ದೇವದುರ್ಗ ಜಾಲ ಹಾಕಿ ಸುತ್ತಮುತ್ತ ಹಾಕಿ ಮೊಸರು ಕಲ್ಲು ಎಷ್ಟು ಊರುಗಳಿಗೆ ಓಡಾಡಿದ್ದೀವಿ ನಾನು ಒಂದೆರಡು ಊರಲ್ಲ. ಬಹಳ ಸಂತೋಷ ನನಗೆ ಏನಂದ್ರ, ಹಿರಿಯ ಪತ್ರಕರ್ತರು ಚಳುವಳಿಯೊಂದಿಗೆ ಜನರ ಬದುಕಿನೊಂದಿಗೆ ಜೀವಪರ ಚಿಂತನೆಯೊಂದಿಗೆ ತಮ್ಮನ್ನ ತಾವು ತೊಡಗಿಸಿಕೊಂಡರ. ಯಾರಿಗೆ ಜೀವಪರ ಚಿಂತನೆ ಇರ್ತದೋ ಅವರು ಖಂಡಿತ ರವೀಶ್ ರೀತಿಯಲ್ಲಿ ಆಲೋಚನೆ ಮಾಡ್ತಾರ. ಶಾಸಕಿ ಕರಿಯಮ್ಮ ಜಿ ನಾಯಕ್ ಮಾತನಾಡಿ, ಸಮಾಜ ಸುಧಾರಣೆ ಉತ್ತಮ ಆಡಳಿತ ಒದಗಿಸುವಲ್ಲಿ ಪತ್ರಕರ್ತರ ಪಾತ್ರ ತುಂಬಾ ಮಹತ್ವದ್ದಾಗಿದೆ. ತಮಗೆ ಸೇವಾ ಭದ್ರತೆ ಅಗತ್ಯವಾಗಿ ಬೇಕಾಗಿದೆ. ತಾಲೂಕು ಸಂಘಕ್ಕೆ ನಿವೇಶನ ಒದಗಿಸಿ ಉತ್ತಮ ಕಟ್ಟಡ ನಿರ್ಮಾಣ ಮಾಡಿಕೊಡಲಾಗುವುದು. ಮಾಧ್ಯಮ ರಂಗ ಒಂದು ಕನ್ನಡಿ ಇದ್ದ ಹಾಗೆ ಅಂಕುಡೊಂಕುಗಳು ವೈಫಲ್ಯಗಳನ್ನು ಎತ್ತಿ ತೋರಿಸಿದಾಗ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ. ಈ ನಿಟ್ಟಿನಲ್ಲಿ ತಾಲೂಕಿನ ಆಡಳಿತಕ್ಕೆ ತಮ್ಮ ಸಲಹೆ ಸಹಕಾರ ಇರಲಿ ಎಂದರು. ಈಗಾಗಲೇ ಪತ್ರಿಕೆಯ ಬಗ್ಗೆ ನಾವು ಮಾತಾಡಬೇಕಂದ್ರೆ ಸಂವಿಧಾನದ ನಾಲ್ಕು ಸ್ತಂಭಗಳಿದ್ದಾಗಿ ಆಧಾರ ಸ್ತಂಭಗಳು, ಯಾಕಂದ್ರೆ ಅದು ಯಾವ್ಯಾವ ಪಿಲ್ಲರ್ ಅದೇ ಕೆಲಸ ಮಾಡಬೇಕು ಅಂತಾಗಿ ಒಂದಕ್ಕೊಂದು ನಾವು ಏನಾದರೂ ಬಿಟ್ಟು ಜವಾಬ್ದಾರಿ ಕಳ್ಕೊಂಡಾಗ ಸಮಾಜದ ಒಂದು ವ್ಯವಸ್ಥೆ ಹೇಳುತ್ತ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಶಸ್ತಿ ವಿಜೇತ ಗುರುಸ್ವಾಮಿ ಅರಿಕೇರ ಹಾಗೂ ತಾಲೂಕು ಮಟ್ಟದ ದುರ್ಗದ ಸಿರಿ ಪ್ರಶಸ್ತಿಗೆ ಭಾಜನರಾದ ರಂಗನಾಥ್ ಕೊಂಬಿನ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯ ಮೇಲೆ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ತಾಲೂಕು ಅಧ್ಯಕ್ಷ ಬಾಬಾ ಕರಿಗುಡ್ಡ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಸುಟ್ಟಿ, ಹಿರಿಯ ಪತ್ರಕರ್ತ ಬಸನಗೌಡ ದೇಸಾಯಿ, ಉದ್ಯಮಿ ಭಾನುಪ್ರಕಾಶ್ ಕೇಣೆತ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಮರೆಡ್ಡಿ ಪಾಟೀಲ್, ಬಿಇಒ ಸುಖದೇವ್, ಸಿಡಿಪಿಒ ವೆಂಕಟಪ್ಪ, ಸಿಪಿಐ ಖಾಜಾ ಹುಸೇನ್ ಸೇರಿದಂತೆ ಅನೇಕ ಮುಖಂಡರುಗಳು, ಜಿಲ್ಲಾ ಹಾಗೂ ತಾಲೂಕು ಸದಸ್ಯರುಗಳು, ತಾಲೂಕಿನ ಪತ್ರಕರ್ತರು ಹಾಗೂ ಸಾರ್ವಜನಿಕರು ಇದ್ದರು.